ಮಂಡ್ಯದಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಅಸಮಾಧಾನ ಹೊರಹಾಕಿದ್ದಾರೆ. ನಿಖಿಲ್ ಸೋಲಿಸಿ ಎಚ್ಡಿಕೆಗೆ ಮುಖಭಂಗ ಮಾಡಲು ಕೆಲವರು ಪಣ ತೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಇಲ್ಲಿ ಬಂದರೂ ಕೂಡ ಫಲಕಾರಿಯಾಗಲ್ಲ. ಈ ಮೂಲಕ ಮಾಜಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಪರೋಕ್ಷವಾಗಿ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಬಂದರೂ ಇಲ್ಲಿ ಏನು ಫಲಕಾರಿ ಆಗೋದಿಲ್ಲ ಅನ್ನೋದು ನಾನು ನಿರ್ಮಾಣ ಮಾಡ್ಕೊಂಡಿದ್ದೇನೆ. ದೂರ ಹೊರಟೋಗಿದ್ದಾರೆ. ನಿಖಿಲ್ ಸೋಲಿಸೋದ್ರ ಮುಖೇನ ಕುಮಾರಸ್ವಾಮಿಗೆ ಮುಖಭಂಗ ಮಾಡಲೇಬೇಕು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಪಣ ತೊಟ್ಟಿರ್ತಕ್ಕಂಥ ಅವ್ರ ಮನೆ ಬಾಗಿಲಿಗೆ. ನನ್ನ ಅಣ್ಣ ತುಂಬ ನನ್ನ ಬಂಧು ಬಾಂಧವರು ಕೇಳಬೇಕು ಅಂತ ಕಾದಿದ್ದೀರಿ. ಇವತ್ತು ನನ್ನ ಜನ ಇಲ್ಲಿ ಅಂತ ದುಸ್ಥಿತಿಯಲ್ಲಿ ಇದ್ದಂಥವ್ರನ್ನ ಈ ಬಂದು ನಾಗಮಂಗಲ ಪಿಂಡ ಪರಿಯಾಪಟ್ಟಣ ಪಾಂಡವಪುರ ಕೆ ಆರ್ ಪೇಟೆ ನಾನು ಒಂದೊಂದು ಹೆಜ್ಜೆ ಸುತ್ತಿದ್ದೇನೆ. ನಾಲೆಗಳನ್ನು ತೆಗೆಯುವ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಸಾರಂಗಿ ಒಂದೇ ಅಲ್ಲ, ಇಡೀ ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೀರ್ಮಾನ ಮಾಡಿದ್ದೇನೆ. ಬದುಕಿದ್ದೇನೆ. ಕೃಷ್ಣ ಅವರು ಸೋತಿದ್ರು. ತುಮಕೂರು ಮಹಾಜನತೆ ಡಾಕ್ಟರ್ ಪರಮೇಶ್ವರ್ ನನ್ನ ಜವಾಬ್ದಾರಿ ತಗೊಳ್ತೀನಿ, ನೀವು ಬೇರೆ ಕಡೆ ಹೋಗಿ. ಸಿದ್ದರಾಮಯ್ಯ ನೀವು ಇಬ್ಬರು ಪ್ರವಾಸ ಮಾಡಿ ಎಲ್ಲ ಕಡೆ ಹೋಗ್ತೀವಿ. ಕಳೆದ ಒಂದು ಒಂದೂವರೆ ತಿಂಗಳಿಂದ ಮಂಡ್ಯದಲ್ಲಿ ಇಷ್ಟೊಂದು ಮಾಧ್ಯಮದ ಸೃಷ್ಟಿ ಏನು ಬೃಹತ್ತರೇ ಆಗಿದೆ, ಬೃಹತ್ತರೇ ಆಗಿದೆ. ಇಷ್ಟೊಂದು ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ರೈತನ ಮಗನ ವಿರುದ್ಧ ಅದರಲ್ಲೂ ದೇವೇಗೌಡ ಈ ಜಿಲ್ಲೆಗೆ ಕೊಟ್ಟಂತ ಕಾಣಿಕೆ ಹೋಗೋಣ. ಮುಗಿದು ಹೋದ್ದು ಮಂಡ್ಯದ ಪರಿಸ್ಥಿತಿ ಕೈಮೀರಿ ಹೋಗಿದೆ, ಎಲ್ಲಿ ಹೋಗಿದೆ ಇಲ್ಲೇ. ಪುಣ್ಯಾತ್ಮ ಎರಡು ಗಂಟೆ ಕಾದಿದ್ರಿ. ಏನ್ ಹೇಳ್ತಾನೆ ಈ ವಯಸ್ಸಿನಲ್ಲಿ ದೇವೇಗೌಡ ಕೇಳಬೇಕು ಅಂತ ಕಾದಿದ್ರಿ. ಇವತ್ತು ನನ್ನ ಜನ ಇಲ್ಲಿ ಅಂತ ದುಸ್ಥಿತಿಯಲ್ಲಿ ಇದ್ದಂಥವ್ರನ್ನ ಈ ಬಂದು ನಾಗಮಂಗಲ ಪಿಂಡ ಪರಿಯಾಪಟ್ಟಣ ಪಾಂಡವಪುರ ಕೆ ಆರ್ ಪೇಟೆ ನಾನು ಒಂದೊಂದು ಹೆಜ್ಜೆ ಸುತ್ತಿದ್ದೇನೆ. ನಾಲೆಗಳನ್ನು ತೆಗೆಯುವ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಸಾರಂಗಿ ಒಂದೇ ಅಲ್ಲ, ಇಡೀ ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೀರ್ಮಾನ ಮಾಡಿದ್ದೇನೆ. ಬದುಕಿದ್ದೇನೆ. ಕೃಷ್ಣ ಅವರು ಸೋತಿದ್ರು, ಜೊತೆಯಲ್ಲಿ ಕಟ್ಕೊಂಡು ಸುದ್ದೆ ನಾನು. ಅವರು ಏನು ಭ್ರಷ್ಟರು ಅಂತ ಹೇಳಲ್ಲ, ಮನಸ್ಸಿಗೆ ನೋವಾಗಿರ್ಬೋದು. ನಾನು ಸಭಾಪತಿ